ಈ ವರ್ಷದ ದಸರಾ ಹಬ್ಬಕ್ಕಾಗಿ ನಾನು ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ಬಳಸ್ಕೊಂಡು ಬೊಂಬೆಗಳನ್ನು ರೆಡಿ ಮಾಡಿದ್ದೀನಿ. ಅದು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ನನ್ನ ದಸರಾ ಸಂಭ್ರಮದ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥರ್ಮಾಕೋಲನ್ನು ಬಳಸ್ಕೊಂಡು ಶಂಕು, ಚಕ್ರ, ನಾಮ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಟ್ಟರ್ನಿಂದ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ಆ ಕಟ್ ಮಾಡಿರೋಂಥ ಮಧ್ಯ ಜಾಗಕ್ಕೆ ಫೆವಿಕಾಲನ್ನು ಹಾಕ್ಕೊಂಡು ಈ ಫ್ಲವರ್ಸನ್ನು ಅದರೊಳಕ್ಕೆ ಸಿಗಿಸ್ಬೇಕು. ಶಂಕು, ಚಕ್ರ, ನಾಮ ರೆಡಿಯಾಗಿದೆ.